ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಉತ್ತರ ಪ್ರದೇಶದ ಹಾಥ್ರಸ್ನಲ್ಲಿ ನಡೆದ ಯುವತಿ ಮೇಲಿನ ಹೇಯ ಕೃತ್ಯ ಖಂಡಿಸಿ ಮಹದೇವಪುರ ಕ್ಷೇತ್ರದ ವರ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಉತ್ತರ ಪ್ರದೇಶದಲ್ಲಿ ನಡೆದ ಹೇಯ ಕೃತ್ಯ ಮತ್ತು ಹತ್ಯೆ ಖಂಡಿಸಿ ಮಹದೇವಪುರ ಕ್ಷೇತ್ರದ ವರ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಲ್ಲೂರಹಳ್ಳಿಯ ಅಂಬೇಡ್ಕರ್ ಪ್ರತಿಮೆ ಬಳಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಮಾಜಿ ಪಾಲಿಕೆ ಸದಸ್ಯ ಉದಯಕುಮಾರ್ ಮಾತನಾಡಿ, ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಯೋಗ್ಯರಲ್ಲದ ಮುಖ್ಯಮಂತ್ರಿ ಆದಿತ್ಯನಾಥ್ ಕೂಡಲೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕು. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕಲ್ಪಿಸುವಲ್ಲಿ ವಿಫಲವಾಗಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಏನು ಈ ದಿನ ಈ ನಮ್ಮ ಮಹದೇವಪುರ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ಜನಪ್ರಿಯ ಕಾರ್ಪೊರೇಟರ್ ಆದಂತಹ ಉದಯಕುಮಾರ್ ಅಣ್ಣನವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಆದೇಶದ ಮೇರೆಗೆ ಏನು ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಮನೀಷಾ ವಾಲ್ಮೀಕಿಯನ್ನು ಒಬ್ಬ ದಲಿತ ಹೆಣ್ಣುಮಗಳನ್ನು ವಿದ್ಯಾರ್ಥಿಯನ್ನು ಅಮಾನುಷವಾಗಿ ಅಲ್ಲಿನ ಒಂದು ನಾಲ್ಕು ಜನ ಕಾಮುಕರು ಅವ್ರನ್ನ ಅತ್ಯಾಚಾರ ಮಾಡಿ ಅಮಾನುಷವಾಗಿ ಕೊಲೆ ಮಾಡಿ ಅವರು ಈಗಾಗಲೇ ಅಲ್ಲಿನ ಒಂದು ಬಿ ಜೆ ಪಿ ಸರ್ಕಾರದ ಒಂದು ಜನಪ್ರಿಯ ಮುಖಂಡರು ಅವ್ರ ತಂದೆ ಆಗಿದ್ದರೂ ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಆ ಅಪರಾಧಿಗಳಿಗೆ ಯಾವುದೇ ಒಂದು ಶಿಕ್ಷೆಯಾಗದೆ ಅವರು ರಾಜಾರೋಷವಾಗಿ ತಿರುಗಾಡುವಂಥ ಒಂದು ಪರಿಸ್ಥಿತಿ ಆ ಉತ್ತರ ಪ್ರದೇಶದಲ್ಲಿ ಆಗಿರುವುದರ ಮೇರೆಗೆ ಈ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಇರ್ಬೋದು, ಇತರೆ ಪಕ್ಷಗಳಿರ್ಬೋದು ಇದನ್ನು ಖಂಡಿಸುತ್ತಾ ಈ ನಿಜವಾದ ಈ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ರಕ್ಷಣೆ ಇಲ್ಲ. ಸ್ವಾತಂತ್ರ್ಯ ಬಂದು ಈಗಾಗಲೇ ಇಷ್ಟೊಂದು ವರ್ಷಗಳು ಆಗಿದ್ದರೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ಹೆಣ್ಣು ಮಕ್ಕಳಿಗೆ ಒಂದು ಸಮಾನವಾದ ಹಕ್ಕನ್ನು ಸಿಕ್ಕಬೇಕು, ಅವರು ಸಮಾಜದಲ್ಲಿ ಬದುಕಬೇಕು ಅಂತ ಒಂದು ಆಶಯಗಳನ್ನಿಟ್ಕೊಂಡು ಸಂವಿಧಾನ ರಚನೆಯಾಗಿದೆ. ಕಾಂಗ್ರೆಸ್ ಮುಖಂಡ ನಲ್ಲೂರಹಳ್ಳಿ ನಾಗೇಶ್ ಮಾತನಾಡಿ, ಕೇಂದ್ರ ಮತ್ತು ಉತ್ತರ ಪ್ರದೇಶ ಸರ್ಕಾರ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲಾಗಿದೆ, ಅತಂತ್ರವಾಗಿದೆ ಎಂದು ಹೇಳಿದರು. ಉತ್ತರ ಪ್ರದೇಶದಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ನ್ಯಾಯಾಂಗ ತನಿಖೆಗೆ ವಹಿಸಬೇಕು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಜೊತೆಗೆ ಏನು ಸತ್ಯಾಚಾರಕ್ಕೊಳಗಾಗಿ ಸತ್ತಂತ ಮಹಿಳೆ ಏನು ಅಂತಿಮ ಕ್ರಿಯೆ ಮಾಡಿದ ಕೂಡ ಮೀಡಿಯಾವ್ರನ್ನಾಗಲಿ ಯಾರನ್ನೂ ಬಿಡಲಿಲ್ಲ. ಅವರೇ ಪೊಲೀಸ್ ಅವರ ಒಂದು ಸರ್ಪಗಾವಲಲ್ಲಿ ಏನು ಬೆಳಗ್ಗೆ ಅಷ್ಟೊತ್ತಲ್ಲಿ ಎರಡೂವರೆಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿದಂಥ ನೀಚ ಕೃತ್ಯವನ್ನು ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಏನು ಯೋಗಿ ಆದಿತ್ಯನಾಥ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಏನು ಕೊಲೆಗಡುಕರು ಅತ್ಯಾಚಾರಿಗಳು ಹೆಚ್ಚಾಗಿ ಯು ಪಿಯಲ್ಲಿ ಆಗ್ತಾ ಇರೋದ್ರಿಂದ ಏನು ಇದ್ರ ಬಗ್ಗೆ ರಕ್ಷಣೆ ಇಲ್ಲ, ಬಡವರಿಗೆ ದಲಿತರಿಗೆ ರಕ್ಷಣೆ ಇಲ್ಲದೇ ಆಗಿದೆ. ಈ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಧ್ವನಿ ಕೂಡ ಎತ್ತಾ ಇಲ್ಲ. ಮೋದಿಯವ್ರ ಸರ್ಕಾರ ಯಾವುದೇ ಒಬ್ಬ ಸಚಿವರು ಕೂಡ ಯಾವುದೇ ಒಂದು ಹೇಳಿಕೆಗಳು ಕೊಡ್ತಾ ಇಲ್ಲ.